ನಿಮ್ಮ ಮಗು ಡಸ್ಟ್ ಬೆಳಿಬೇಕಾ ಸದಾ ಲವ್ ಆಟ ಆಡಬೇಕಾ ಹಾಗೆ ನೆಮ್ಮದಿ ನಿದ್ದೆ ಮಾಡಬೇಕಾ ಹಾಗಾದ್ರೆ ತಪ್ಪದೆ ನಿಮ್ಮ ಮಕ್ಕಳಿಗೆ ನಮ್ಮ ಜೀನಿ ಸರಿ ಇಟ್ಕೊಡಿ ಯಾಕೆಂದ್ರೆ ನಮ್ಮ ಜೀನಿ ಸರಿ ಇಟ್ಟು ನಿಮ್ಮ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಜೀನಿ ಸರಿ ಇಟ್ಟು ಎಲ್ಲ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ ಮತ್ತೊಮ್ಮೆ ಮೋದಿ ಗ್ರೂಪ್ಗೆ ಜಂಪ್ ಆಗ್ತಾರ ನಿತೀಶ್ ಕುಮಾರ್ ಇಂಡಿಯಾಗೆ ಕೈ ಕೊಟ್ಟು ಎನ್ ಡಿ ಎ ಕೈ ಹಿಡಿತಾರ ಬಿಹಾರ್ ಸಿಎಂ ಕೇಂದ್ರ ಸಚಿವರ ಆ ಮಾತಿನ ಅರ್ಥವೇನು ಬಿಜೆಪಿ ನಾಯಕರು ಏನಂತಾರೆ ಬಿಹಾರದ ಸಿಎಂ ನಿತೀಶ್ ಕುಮಾರ್ ಮತ್ತೆ ಬಿಜೆಪಿಗೆ ಸಪೋರ್ಟ್ ಮಾಡ್ತಾರ ಈ ಹಿಂದೆ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಎನ್ ಡಿ ಎ ಮೈತ್ರಿ ಕೂಡದಲ್ಲಿ ಇದ್ದಂತಹ ನಿತೀಶ್ ಕುಮಾರ್ ಮತ್ತೆ ಮೈತ್ರಿಯನ್ನ ಬ್ರೇಕ್ ಮಾಡಿ ಆರ್ ಜೆ ಡಿ ಹಾಗೂ ಕಾಂಗ್ರೆಸ್ ಜೊತೆ ಒಟ್ಟಾಗಿ ಸರ್ಕಾರವನ್ನು ರಚನೆ ಮಾಡಿ ಅವರೇ ಕೂಡ ಸಿ ಎಮ್ ಆದರು ಆದರೆ ಜೆ ಡಿ ಯು ಈಗ ಮತ್ತೆ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಈಗೇನು ಇಂಡಿಯಾ ಮೈತ್ರಿಕೂಟದಲ್ಲಿ ಪ್ರಮುಖ ಪಕ್ಷವಾಗಿ ಗುರ್ಸ್ಕೊಂಡಿದ್ದಾರೆ ನಿತೀಶ್ ಕುಮಾರ್ ಆದರೂ ಕೂಡ ಈ ಒಂದು ಚರ್ಚೆ ಯಾಕಪ್ಪ ಅನ್ನೋದು ಈಗ ಸದ್ಯ ರಾಷ್ಟ್ರ ರಾಜಕಾರಣದಲ್ಲಿ ಒಂದು ರೀತಿಯ ಹೊಸ ಅಲೆಗೆ ಹೊಸ ಸಂಚಲನವನ್ನೇ ಸೃಷ್ಟಿ ಇದೆ ಯಾಕಂದರೆ ಇಂಡಿಯಾ ಮೈತ್ರಿಕೂಟದ ಮೊದಲ ಸಭೆ ಆಗಿದ್ದೆ ಬಿಹಾರದ ಪಾಟ್ನಾದಲ್ಲಿ ಅದರ ನೇತೃತ್ವವನ್ನು ವಹಿಸಿದವರೇ ಇದೇ ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಈಗ ಮುಂದಿನ ಟಾರ್ಗೆಟ್ ಪ್ರಧಾನಿ ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಿತೀಶ್ ಕುಮಾರ್ ಇದ್ದಂತೆ ಕಾಣಿಸ್ತಾ ಇದೆ ಈಗಾಗಿಯೇ ಕಾಂಗ್ರೆಸ್ ಎ ಎ ಪಿ ಟಿ ಎಂ ಸಿ ಡಿ ಎಮ್ ಕೆ ಪ್ರಮುಖ ಪ್ರಾದೇಶಿಕ ಪಕ್ಷಗಳು ಕಾಂಗ್ರೆಸ್ ಜೊತೆ ಒಟ್ಟಾಗಿ ಹೋದರೆ ಗೆಲ್ಲಬಹುದು ಅನ್ನೋ ಒಂದು ಕಾರಣಕ್ಕಾಗಿ ನಿತೀಶ್ ಕುಮಾರ್ ಅವರೇ ಪ್ರಯತ್ನ ಮಾಡಿದಂತಹ ಅಥವಾ ಈ ಒಂದು ಒಕ್ಕೂಟಕ್ಕೆ ಶುರು ಮಾಡಿದ್ದ ನಿತೀಶ್ ಕುಮಾರ್ ಅಂತ ಕೂಡ ಮಾತಿದೆ ಆದರೆ ಇದೇ ನಿತೀಶ್ ಕುಮಾರ್ ಈಗ ಮತ್ತೆ ನರೇಂದ್ರ ಮೋದಿ ಅವರ ತೆಕ್ಕೆಗೆ ಬಿ ಜೆ ಪಿ ತೆಕ್ಕೆಗೆ ಹೋಗ್ತಾರಾ ಅನ್ನೋದು ಚರ್ಚೆಗೆ ಕಾರಣ ಆಗ್ತಾ ಇದೆ ಈ ಒಂದು ಚರ್ಚೆಗೆ ಕಾರಣ ಆಗಿದ್ದು ಕೇಂದ್ರ ಸಚಿವ ಅವರ ಒಂದು ಮಾತು ಎಸ್ ಕೇಂದ್ರ ಸಚಿವ ರಾಮದಾಸ್ ಅಟಾವಳೆ ಒಂದು ಹೇಳಿಕೆಯನ್ನು ಕೊಟ್ಟರು ನಿತೀಶ್ ಕುಮಾರ್ ಎನ್ ಡಿ ಎಗೆ ವಾಪಸ್ಸಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಯಾಕಂದರೆ ಬೆಂಗಳೂರಿನಲ್ಲಿ ಜುಲೈ ಹದಿನೇಳು ಮತ್ತು ಹದಿನೆಂಟಿನ ಸಭೆ ಆಗಿತ್ತು ಈ ಸಭೆಯಲ್ಲಿ ಪೂರ್ಣ ಪ್ರಮಾಣದ ಸಭೆಯಲ್ಲಿ ನಿತೀಶ್ ಕುಮಾರ್ ಭಾಗಿಯಾಗಿರಲಿಲ್ಲ ಎರಡನೇ ದಿನ ಅರ್ಧಕ್ಕೆ ಸಭೆಯಿಂದ ಹೊರಗಡೆ ಬಂದು ವಾಪಸ್ಸು ಹೋಗಿದ್ರು ಅವರಿಗೆ ಅಸಮಾಧಾನ ಇದೆ ಇಂಡಿಯಾ ಮೈತ್ರಿಕೂಟದ ಹೆಸರಿಗೂ ಕೂಡ ಅಸಮಾಧಾನ ಇದೆ ಜೊತೆಗೆ ಪ್ರಧಾನಿ ಅಭ್ಯರ್ಥಿ ಯಾರು ಜೊತೆಗೆ ಸೀಟ್ಗಳ ವಿಚಾರವಾಗಿ ನಿತೀಶ್ ಕುಮಾರ್ಗೆ ಅಷ್ಟು ಏನು ತೃಪ್ತಿ ಇಲ್ಲ ಬೇಜಾರಾಗಿದ್ದಾರೆ ಇಂಡಿಯಾ ಮೈತ್ರಿಕೂಟದ ವಿರುದ್ಧ ಬೇಜಾರಾಗಿದ್ದಾರೆ ಹೀಗಾಗಿ ಮತ್ತೆ ವಾಪಸ್ಸು ಬರಬಹುದು ನಿತೀಶ್ ಕುಮಾರ್ ಮತ್ತೆ ನೋಡ್ತಾ ಇರಿ ಬಿ ಜೆ ಪಿಯ ಮೈತ್ರಿಕೂಟಕ್ಕೆ ಸೇರ್ಪಡೆ ಆಗ್ತಾರೆ ಅನ್ನೋ ಒಂದು ಮಾತನ್ನು ಹೇಳಿದರೆ ರಾಮದಾಸ್ ಆಟಾವಳೆ ಈ ಒಂದು ಮಾತು ಈಗ ಸದ್ಯ ರಾಷ್ಟ್ರ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸೊ ಇಂಡಿಯಾ ಮೈತ್ರಿಕೂಟದ ಕೂಡದ ಪ್ರಮುಖರಾಗಿರ್ತಕ್ಕಂಥ ನಿತೀಶ್ ಕುಮಾರ್ ನಿಜಕ್ಕೂ ಕೂಡ ಈಗ ಇಂಡಿಯಾ ಮೈತ್ರಿ ಕೂಡ ಬಿಡ್ತಾರಾ ಅನ್ನೋದು ಸದ್ಯ ಚರ್ಚೆ ಎಸ್ ರಾಮದಾಸ್ ಆಟಾವಳೆ ಈ ಥರ ಹೇಳ್ತಾ ಇದ್ರೆ ನಿತೀಶ್ ಕುಮಾರ್ ಮತ್ತೆ ಬಿ ಜೆ ಬರ್ತಾರೆ ಬಿ ಜೆ ಪಿಯ ಕೂಡಕ್ಕೆ ಬರ್ತಾರೆ ಅಂತ ಹೇಳ್ತಾ ಇದ್ರೆ ಬಿಹಾರದ ಮಾಜಿ ಡಿ ಸಿ ಎಮ್ ಸುಶೀಲ್ ಮೋದಿ ಅವರ ಮಾತೇ ಬೇರೆ ರಾಮದಾಸ್ ಆಟಾವಳೆ ಯಾರು ಬಿ ಜೆ ಪಿ ಬಗ್ಗೆ ಮಾತನಾಡೋಕ್ಕೆ ರಾಮದಾಸ್ ಆಟಾವಳೆ ಕೇಂದ್ರ ಸಚಿವರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಮುಖ್ಯಸ್ಥರು ಅವ್ರಿಗೂ ಬಿ ಜೆ ಪಿಗೂ ಸಂಬಂಧ ಇಲ್ಲ ಎನ್ ಡಿ ಎ ಮೈತ್ರಿಕೂಟದಲ್ಲಿದ್ದಾರೆ ಅವರು ಕೇಂದ್ರದ ಸಚಿವರಷ್ಟೇ ಬಿ ಜೆ ಪಿಯ ವಕ್ತಾರರು ಅಲ್ಲ ಬಿ ಜೆ ಪಿಯ ನಾಯಕನೂ ಅಲ್ಲ ಬಿ ಜೆ ಪಿ ಪಾರ್ಟಿಗೆ ಸಂಬಂಧಪಟ್ಟಂತಹ ಲೀಡ್ರ್ ಕೂಡ ಅಲ್ಲ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಅಷ್ಟೇ ಅದು ಬಿಟ್ಟರೆ ಅವ್ರಿಗೂ ಬಿ ಜೆ ಪಿಗೂ ಸಂಬಂಧ ಇಲ್ಲ ನಿತೀಶ್ ಕುಮಾರ್ ಯಾವುದೇ ಕಾರಣಕ್ಕೂ ಬಿ ಜೆ ಪಿಗೆ ಬರಲ್ಲ ಸೊ ನಿತೀಶ್ ಕುಮಾರ್ ಬಿ ಜೆ ಪಿಗೆ ಬಂದರೂ ಬರ್ತೀನಿ ಅಂದರೆ ಬಿ ಜೆ ಪಿ ಮೈತ್ರಿ ಕೂಡ ಸೇರ್ಕೊಳ್ತೀನಿ ಅಂದರೂ ಕೂಡ ಬಿ ಜೆ ಪಿ ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಮಾಡಿಕೊಡೋಲ್ಲ ನಿತೀಶ್ ಕುಮಾರ್ಗೆ ಎನ್ ಡಿ ಎ ಮೈತ್ರಿಕೂಟದ ಬಾಗಿಲು ಕ್ಲೋಸ್ ಆಗಿದೆ ಯಾವುದೇ ಕಾರಣಕ್ಕೂ ನಿತೀಶ್ ಕುಮಾರ್ ಎನ್ ಡಿ ಎಗೆ ವಾಪಸ್ ಬರೋದಕ್ಕೆ ಬಿ ಜೆ ಪಿ ಒಪ್ಕೊಳ್ಳೋದಿಲ್ಲ ಅಂತ ಕಡ್ಡಿ ಮುರಿದಂತೆ ಸುಶೀಲ್ ಮೋದಿ ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆದರೆ ನಿತೀಶ್ ಕುಮಾರ್ ಎನ್ ಡಿ ಎ ಸೇರ್ತಾರೆ ಎನ್ ಡಿ ಎ ಮೈತ್ರಿ ಬರ್ತಾರೆ ಬಿ ಜೆ ಪಿಗೆ ಬೆಂಬಲವಾಗಿ ನಿಲ್ತಾರೆ ಇದನ್ನು ನಿರ್ಧಾರ ಮಾಡೋದು ಸುಶೀಲ್ ಮೋದಿ ಅಲ್ಲ ಹೈಕಮಾಂಡ್ ನಾಯಕರು ಅಮಿತ್ ಶಾ ನರೇಂದ್ರ ಮೋದಿ ಜೆ ಪಿ ನಡ್ಡಾ ಈ ಒಂದು ಮಟ್ಟದಲ್ಲಿ ನಿರ್ಧಾರ ಆಗುತ್ತೆ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು ಕರ್ನಾಟಕದಲ್ಲೂ ಆಗಿದೆ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಬೆಳವಣಿಗೆಗಳು ಮಹಾರಾಷ್ಟ್ರದಲ್ಲೂ ಆಗಿದೆ ಆಗ್ತಾನೇ ಇದೆ ದೊಡ್ಡ ದೊಡ್ಡ ನಾಯಕರು ಸಿದ್ಧಾಂತ ಪಕ್ಷ ಸಿದ್ಧಾಂತ ಇದೆಲ್ಲವನ್ನ ಇಟ್ಕೊಂಡಂಥ ನಾಯಕರು ಎಲ್ಲರೂ ಕೂಡ ತುಂಬ ಜನ ಚೇಂಜ್ ಮಾಡಿದ್ದಾರೆ ಪಕ್ಷಗಳನ್ನು ಪಾರ್ಟಿಯನ್ನು ಎಸ್ ಎಮ್ ಕೃಷ್ಣ ಕಾಂಗ್ರೆಸ್ನಲ್ಲಿದ್ದವರು ಬಿ ಜೆ ಪಿಲಿ ಇದ್ದಾರೆ ಸೊ ಶಿಂದೆ ಬಣ ಇವತ್ತು ಶಿವಸೇನೆ ಕಾಂಗ್ರೆಸ್ ಮೈತ್ರಿ ಕೂಡದಲ್ಲಿತ್ತು ಬಿ ಜೆ ಪಿಲಿದೆ ಮೊದಲು ಬಿ ಜೆ ಪಿಲಿತ್ತು ಕಾಂಗ್ರೆಸ್ ಬಂದಿತ್ತು ಎನ್ ಸಿ ಪಿ ಈ ಎಲ್ಲ ಉದಾಹರಣೆಗಳನ್ನು ನೋಡಿದಾಗ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು ಕುಮಾರಸ್ವಾಮಿ ಅವರು ಇವತ್ತು ಬಿ ಜೆ ಪಿ ಜೊತೆ ಹೋಗ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಚರ್ಚೆ ಇದೆ ಹಾಗಾಗಿ ರಾಜಕಾರಣದಲ್ಲಿ ಯಾವುದು ಕೂಡ ಅಸಾಧ್ಯ ಅಲ್ಲ ಸೊ ನಿತೀಶ್ ಕುಮಾರ್ ಒಂದು ವೇಳೆ ಇಂಡಿಯಾ ಮೈತ್ರಿಕೂಟದಿಂದ ಹೊರಗಡೆ ಕಾಲಿಟ್ರೆ ಡೆಫಿನೆಟ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ಒಂದು ರೀತಿಯ ದೊಡ್ಡ ಹಿನ್ನಡೆ ಅನ್ನೋದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಒಂದು ದೊಡ್ಡ ವಿಕೆಟ್ ಏನಾದರೂ ಹೊರಗಡೆ ಹೋಯಿತು ಅಂದರೆ ಬೇರೆ ಬೇರೆ ವಿಕೆಟ್ಸ್ ಎಲ್ಲ ಹೋಗ್ಬಿಡುತ್ತೆ ಎನ್ ಡಿ ಟಿ ಏನು ಎನ್ ಡಿ ಎ ಮೈತ್ರಿಕೂಟಕ್ಕೆ ಅನ್ನೋ ಒಂದು ಚರ್ಚೆ ಕೂಡ ಇದೆ ಎಲ್ಲೋ ಒಂಥರ ಅಸಮಾಧಾನ ಇದೆ ನಿತೀಶ್ ಕುಮಾರ್ಗೆ ಅರವಿಂದ್ ಕೇಜ್ರಿವಾಲ್ಗೆ ಈವನ್ ಮಮತಾ ಬ್ಯಾನರ್ಜಿಗೂ ಕೂಡ ಅಸಮಾಧಾನ ಇದೆ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾಯಿದೆ ಒಟ್ಟಿನಲ್ಲಿ ಇಂಡಿಯಾ ಮೈತ್ರಿಕೂಟ ಸ್ಟ್ರಾಂಗ್ ಆಗಿರುತ್ತಾ ಅಥವಾ ಈ ರೀತಿಯಾಗಿ ನಾಯಕರೇನಾದರೂ ಬಿಟ್ಟು ಹೋಗ್ತಾರಾ ಅನ್ನೋ ಒಂದು ಲೆಕ್ಕಾಚಾರ ನಿತೀಶ್ ಕುಮಾರ್ ಹೆಸರು ಸಾಕಷ್ಟು ಚರ್ಚೆ ಆಗ್ತಾಯಿದೆ ನಿತೀಶ್ ಕುಮಾರ್ ಎನ್ ಡಿ ಎ ಮೈತ್ರಿಕೂಟಕ್ಕೆ ವಾಪಸ್ಸು ಹೋಗ್ತಾರೆ ಇಂಡಿಯಾ ಮೈತ್ರಿಕೂಟದಲ್ಲೇ ಇರ್ತಾರಾ ಸೊ ನಿಮ್ಮ ಪ್ರಕಾರ ನಿತೀಶ್ ಕುಮಾರ್ ಎನ್ ಡಿ ಎ ಮೈತ್ರಿಕೂಟಕ್ಕೆ ವಾಪಸ್ ಹೋಗ್ಬೇಕಾ ಬಿ ಜೆ ಪಿಗೆ ಸಪೋರ್ಟ್ ಮಾಡಬೇಕಾ ಏನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ